कागवाड़ तालूकिन मोळे ग्राम पंचायती वतियिंद ग्राम सभे करेयलागित्तु। ई सभेगे हलवु इलाखे अधिकारिगळु गैरहाजरागिरुवुदरिंद सभेयल्लि ग्रामस्थरु मुख्य इलाखे अधिकारिगळे इल्लवादरिंद नम्म समस्ये यारिगे हेळुवुदु एंदु आक्रोश व्यक्तपडिसिदरु। ग्रामद मुकुंड विवेक कर्पे मातनाडि ग्राम सभे माडुव दिन बेळग्गे ग्रामदल्लि डंगूर सारलागिदे। अदु अल्लदे ग्रामद होरगे इरुव सरकारी प्राथमिक शालेगे ಒಂದು ಕೋಣೆಯಲ್ಲಿ ಸಭೆ ನಡೆಸಲಾಗುತ್ತಿದೆ। ಸಭೆ ನಡೆಯುವ ಬಗ್ಗೆ ಜನರಿಗೆ ಸರಿಯಾಗಿ ಮಾಹಿತಿ ಇಲ್ಲ। ಸುಮಾರು 3-4 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಗ್ರಾಮ ಸಭೆ ನಡೆಸಲಾಗುತ್ತಿದೆ। ಈ ಸಭೆಗೆ ಕಂದಾಯ ಇಲಾಖೆ, ಅಬಕಾರಿ, ಹೆಸ್ಕಾಂ, ಹಿಂದುಳಿದ ಕಲ್ಯಾಣ ಇಲಾಖೆ, ಪಂಚಾಯತ್ ರಾಜ್ ಹೀಗೆ ವಿವಿಧ ಇಲಾಖೆಯ ಅಧಿಕಾರಿಗಳು ಗೈರಿದ್ದಾರೆ। ಆದರಿಂದ ಈ ಸಭೆ ರದ್ದು ಮಾಡಿ ಮತ್ತೊಂದು ದಿನ ನಿಗದಿ ಮಾಡಿ ಸಭೆ ನಡೆಸಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದರು। ಕರೆದಿದ್ದು ಗ್ರಾಮದ ಎಲ್ಲಾ ಜನತೆಗಳು ಗ್ರಾಮ ಸಭೆ ಇರೋದು ಮೆಸೇಜ್ ತಲುಪಿಲ್ಲ ಮೇಲಾಗಿ ಗ್ರಾಮ ಸಭೆಯನ್ನ ಯಾವುದೋ ಒಂದು ಕಡೆ ಕರೆಯೋದ್ರಿಂದ ಆಗೋದಿಲ್ಲ। ಊರಿನ ಮಧ್ಯದಲ್ಲಿ ಇರುವಂತ ಸ್ಥಳಗಳನ್ನು ಗುರುತಿಸಿ ಊರಿನ ಜನ ಎಲ್ಲ ಸೇರೋ ಹಾಗೆ ಗ್ರಾಮ ಸಭೆ ನಡೆದಿತ್ತು। ಎರಡನೇದಾಗಿ ಈ ಸಭೆಗೆ ಕೆಲವೊಂದಿಷ್ಟು ಅಧಿಕಾರಿಗಳು ಗೈರಾಗಿದ್ರು ಮತ್ತೆ ಏನು ಸಮಸ್ಯೆ ಬಗೆಹರಿಸಿಕೊಳ್ಳಬೇಕಾಗಿತ್ತು ಅಂತ ಜವಾಬ್ದಾರಿಯುತ ಪಿಡಿಓ ಸರಿಯಾಗಿ ಕೆಲಸ ಮಾಡಿಲ್ಲ। ಈ ಸಭೆಯನ್ನು ಮೊಟಕುಗೊಳಿಸಿ ಮತ್ತೊಂದು ಗ್ರಾಮ ಸಭೆ ಕರೀಬೇಕು ಮತ್ತು ಊರಿನ ಎಲ್ಲಾ ಜನಗಳಿಗೂ ಮೆಸೇಜ್ ಕೊಡಬೇಕು। ಆ ಸಮಸ್ಯೆಗಳನ್ನು ಈ ಪಿಡಿಓ ಹಾಗೂ ಅಧ್ಯಕ್ಷರು ಆಲಿಸಬೇಕು। ಇಲ್ಲಾಂದ್ರೆ ಮುಂದಿರೋದಿಂದಾಗ ನಾವು ಗ್ರಾಮಸ್ಥರ ವತಿಯಿಂದ ಪಂಚಾಯತಿ ಅಧಿಕಾರಿಗಳಿಗೆ ಧರಣಿ ಮಾಡ್ತೀವಿ। ಈ ಸಮಯದಲ್ಲಿ ಮಾತನಾಡಿದ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ದಾನಮ್ಮ ಸಜ್ಜನ್ ಸಭೆ ಬಗ್ಗೆ ಎಲ್ಲ ಇಲಾಖೆಯ ಅಧಿಕಾರಿಗಳಿಗೆ ಮಾಹಿತಿ ನೀಡಿದರು। ಸಭೆಗೆ ಗೈರಾಗಿದ್ದಾರೆ ಅಂತ ಗೈರು ಹಾಜರಾಗಿರುವ ಅಧಿಕಾರಿಗಳಿಗೆ ಸೂಕ್ತ ಕ್ರಮಕ್ಕೆ ಅಧಿಕಾರಿಗಳಿಗೆ ಪತ್ರ ಬರೆಯಲಾಗುವುದು। ನಮ್ಮ ಗ್ರಾಮವು ಅಮೃತ ವಸತಿ ಯೋಜನೆ ಅಡಿಯಲ್ಲಿ ಆಯ್ಕೆಯಾಗಿದೆ। ಈ ಯೋಜನೆ ಅಡಿಯಲ್ಲಿ ಅರ್ಹರಿಗೆ ಮನೆಗಳ ಮಂಜೂರು ಆಗಲಿವೆ। ಯಾರು ಗೊಂದಲ ಮಾಡಿಕೊಳ್ಳಬಾರದು ಎಂದು ಮನವಿ ಮಾಡಿದರು। ಮೂಳೆ ಗ್ರಾಮ ಪಂಚಾಯತಿ ಕೂಡ ಆಯ್ಕೆಯಾಗಿದೆ, ಅದಕ್ಕೆ ನಾವು ಹೆಮ್ಮೆ ಪಡಬೇಕು। ಈ ಒಂದು ಗ್ರಾಮ ಅಮೃತ ವಸತಿ ಯೋಜನೆ ಉದ್ದೇಶ ಏನಂದ್ರೆ ಸರ್ವರಿಗೂ ವಸತಿ ಕಲ್ಪಿಸೋದು, ಅಂದ್ರೆ ಯಾರು ಕೂಡ ಮನೆ ಇಲ್ಲದವರಿಗೆ ಸಂಪೂರ್ಣ ಊರಿಗೂರೇ ಏನು ಸರ್ವರಿಗೆ ಸೂರು ಎಂಬ ವ್ಯಾಖ್ಯಾನದಡಿಯಲ್ಲಿ ಆ ರೀತಿಯಾಗಿ ಅಮೃತ ವಸತಿ ಯೋಜನೆಯನ್ನು ಆಯ್ಕೆ ಮಾಡಿದ್ದಾರೆ। ಇದರಲ್ಲಿ 2018 ಫಿನಿಷ್ನಲ್ಲಿ ನಾವು 643 ರನ್ನ ನಾವು ಏನು ಮಾಡಿದ್ದೇವೆ ಅಂದ್ರೆ ಎಂಟ್ರಿ ಮಾಡಿದ್ದೆವು। ಅವು 643 ಪ್ಲಸ್ ಈಗಾಗಲೇ ನಾವು ಒಂದು 15 ದಿನದಿಂದ ಡಗ್ರ ನೋಡಿಸಿದ್ವಿ ರೀ, ಎಲ್ಲರೂ ಅರ್ಜಿನೂ ಕೊಟ್ಟಿದ್ದಾರೆ, ಅವರು ಸಹ ಅವರನ್ನು ಯಾರನ್ನೂ ಕೂಡ ಕೈ ಬಿಡದೆ ಎಲ್ಲರನ್ನೂ ಕೂಡ ನಾವು ಅಮೃತ ಸಭೆಗೆ ನೋಡಲ್ ಅಧಿಕಾರಿಯಾಗಿ ಸಿಡಿಪಿಒ ಸಂಜೀವ್ ಕುಮಾರ್ ಸದಲ್ಗೆ ಕಾರ್ಯನಿರ್ವಹಿಸಿದರು। ಈ ವೇಳೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಭೂತಾಳಿ ತರ್ತರೆ, ಮಹಾದೇವ್ ತುಗುಶೆಟ್ಟಿ, ಸುರೇಶ್ ಹಳ್ಳೋಳಿ ಮತ್ತು ಆರೋಗ್ಯ ಶಿಕ್ಷಣ ಕೃಷಿ ಪಶು ಇಲಾಖೆ ಅಧಿಕಾರಿಗಳು ಸೇರಿದಂತೆ ಗ್ರಾಮ ಪಂಚಾಯತಿಯ ಎಲ್ಲ ಸದಸ್ಯರು ಗ್ರಾಮಸ್ಥರು ಉಪಸ್ಥಿತರಿದ್ದರು। ವಿಜಯ ಮಾಂತೇಶ್ ಅರಕೇರಿ, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಕಾಗವಾಡ್।